ಹಾಯ್ ಎವ್ರಿವನ್, ಇವತ್ತು ಅವಲಕ್ಕಿ ಉಪ್ಪಿಟ್ಟು ತೋರ್ಸೋಣ ಅಂತ ರೆಡಿ ಮಾಡಿದ್ದೀನಿ. ಅವಲಕ್ಕಿ ಅಂದರೆ ಗಟ್ಟಿ ಅವಲಕ್ಕಿ. ಸುಮಾರು ಜನ ಕೇಳಿದ್ದೀನಿ, ಅಯ್ಯೋ ಅವಲಕ್ಕಿ ಉಪ್ಪಿಟ್ಟ ಅವಲಕ್ಕಿ ಉಪ್ಪಿಟ್ಟ ಅಂತ. ಆ ಉಪ್ಪಿಟ್ಟು ನೋಡಿದ್ರೆ ಅವಲಕ್ಕಿ ಬಿಟ್ಟರೆ ನೀನು ಕಾಣೋದೇ ಇಲ್ಲ, ಆಯಿತಾ? ಅವಲಕ್ಕಿ ಉಪ್ಪಿಟ್ಟ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್, ಈರುಳ್ಳಿ, ಕಡಲೆಬೀಜ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕಾಯಿ ಇವೆಲ್ಲ ಹೆಚ್ಚಾಗಿ ಹಾಕಿ ಈರುಳ್ಳಿ ಹಾಕಿ ಮಾಡ್ಕೊಳ್ಳಿ, ಏನಕ್ಕೆ ಟೇಸ್ಟ್ ಆಗಲ್ಲ ನೋಡಿ. ಆಮೇಲೆ ಜಾಸ್ತಿ ಆದರೂ ತಲೆ ಕೆಡಿಸ್ಕೊಬೇಡಿ, ಬೆಳಿಗ್ಗೆ ಮಾಡಿದಾಗ ಸಾಯಂಕಾಲ ಕಾಫಿ ಜೊತೆ ತಿನ್ನಿ. ಆ ಬೇಕರಿ ತಿಂಡಿ ಎಲ್ಲ ತಿನ್ನೋದ್ರ ಬದಲು ಒಂದು ಬೌಲ್ಗೆ ಹಾಕೊಳ್ಳಿ, ಕಾಫಿ ಜೊತೆ ತಿನ್ನಿ, ಎಂಜಾಯ್ ಈಟಿಂಗ್ ಹೋಮ್ ಮೇಡ್ ಫುಡ್, ಆಯ್ತಾ? ಆಯ್ತಾ? ಸೊ ಅವಲಕ್ಕಿ ನೋಡಿ, ಇದು ಬೌಲಲ್ಲಿ ನಾನು ಒಂದೂವರೆ ಬೌಲಷ್ಟು ಅವಲಕ್ಕಿ ತಗೊಂಡಿದ್ದೀನಿ, ಆಯ್ತಾ? ನಮ್ಮನೇಲಿ ಯಾರು ಅಂದ್ರೆ ಬೆಳಗ್ಗೆ ತಿಂಡಿಗೆ ಜಾಸ್ತಿ ತಿನ್ನೋದಿಲ್ಲ, ಸೊ ಹಂಗಾಗಿ ಇದ್ ನೆನ್ಸಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು, ಆಯ್ತಾ? ಒಂದೂವರೆ ಬೌಲಷ್ಟು ಹಾಕೊಂಡಿದ್ದೀನಿ. ತೊಳೆದ್ಬಿಟ್ಟು ನೆನ್ಸಿಡ್ಬೇಕು ಇದನ್ನ. ತೊಳೆದಿದ್ದೀನಿ, ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ ನೆನ್ಸಿದ್ದೀನಿ. ಇದನ್ನ ತುಂಬಾ ಹೊತ್ತು ನೆನ್ಸ್ಬೇಡಿ, ಆಯ್ತಾ? ಮೆತ್ ಮೆತ್ತಗಾಗ್ಬಿಡುತ್ತೆ ನಿಮ್ಮ ಅವಲಕ್ಕಿ ಉಪ್ಪಿಟ್ಟು. ನಾನು ಹೇಳ್ತೀನಿ ಎಷ್ಟೊತ್ತು ನೆನ್ಸ್ಬೇಕು ಅಂತ, ಆಯ್ತಾ? ಈಗ ನೆನ್ಸಿದ್ದೀನಿ. ಸೊ ಇದು ನೆನೆಯುವಾಗ ಒಗ್ಗರಣೆ ಮಾಡ್ಕೋತೀನಿ, ಓಕೆ? ಸೊ ನಾನು ಒಗ್ಗರಣೆಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಸಾಸಿವೆ ಒಂದು ತೆಗೆದಿಟ್ಕೊಂಡಿಲ್ಲ, ಸಾಸಿವೆ, ಕರಿಬೇವಿನ ಸೊಪ್ಪು, ಎರಡು ಈರುಳ್ಳಿ ಹಾಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ರೆಡಿ ಮಾಡಿದ್ದೀನಿ, ಕಡಲೆಬೇಳೆ, ಮತ್ತು ಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಕಡಲೆ ಬೀಜ. ಸೊ ನಾರ್ಮಲಿ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಕಡಲೆ ಬೀಜದ ಪ್ರಿಯ, ನಾನು ಜಾಸ್ತಿ ಕಡಲೆ ಬೀಜ. ಅದಕ್ಕೆ ಫಸ್ಟ್ ಎಣ್ಣೆಲಿ ಉಂದು ಎತ್ತಿಟ್ಕೊಬಿಡ್ತೀನಿ, ಅವ್ರಿಗೆಲ್ಲ ಲೈಟಾಗಿ ಹಾಕಿರ್ತೀನಿ ನಾನು, ಆಮೇಲೆ ಎಕ್ಸ್ಟ್ರಾ ನನ್ನ ತಟ್ಟೆಗೆ ಹೆಚ್ಚೆಚ್ಚಾಗಿ ಹಾಕೊಂಡು ತಿಂತೀನಿ, ಆಯ್ತಾ? ನನಗೂ ಇಷ್ಟ, ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ, ನಮ್ಮ ಅಪ್ಪಂಗೆ ಒಂಚೂರು ಇಷ್ಟ ಇಲ್ಲ, ಅದನ್ನ ಎಣ್ಣೆಲಿ ಫ್ರೈ ಮಾಡ್ಬಿಟ್ಟು ತೆಗೆದಿಟ್ಬಿಟ್ಟಿರ್ತೀನಿ. ನಮ್ಮ ಮನೆಯವ್ರಿಗೆ ಇಷ್ಟನೇ ಇಲ್ಲ ಕಡಲೆ ಬೀಜ, ಒಂದು ತಿನ್ನಲ್ಲ ಅವರು, ಬಟ್ ನಾನು ನನ್ನ ಮಕ್ಕಳೆಲ್ಲ ಚೆನ್ನಾಗಿ ಕಡಲೆ ಬೀಜ ತಿಂತೀನಿ. ಸೊ ನಾನೇನ್ ಮಾಡ್ತೀನಿ, ಅದಕ್ಕೆ ಫ್ರೈ ಮಾಡ್ಬಿಡ್ತೀನಿ ಎಣ್ಣೆಲಿ ಮೊದಲೇನೆ, ಅದನ್ನ ಎತ್ತಿಟ್ಟಿರ್ತೀನಿ. ಆಮೇಲೆ ಬೌಲಲ್ಲಿ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿಂತಾರೆ, ಓಕೆ? ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ನಾನು ಹೇಳಿದ್ನಲ್ಲ, ಕಡಲೆ ಬೀಜನ ಹುರಿದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ, ಆಯಿತಾ? ಎಷ್ಟು ಬೇಕೋ ಅಷ್ಟು ಹಾಕೋತಾರೆ ಬೇಕು ಬೇಕಾದಾಗ, ರೈಟ್? ಹತ್ತು ಜನಕ್ಕೆ ಹಾಕಬೇಕಾಗಿರೋಷ್ಟು ಕಡಲೆ ಬೀಜ ಮೂರು ಜನಕ್ಕೆ ಹಾಕೊಂಡೆ ಹುರಿದು ಎತ್ತಿಟ್ಕೋತೀವಿ, ಹುರಿದು ಎತ್ತಿಟ್ಕೋತೀವಿ, ಆಯಿತಾ? ಅದನ್ನೊಂದು ಬೌಲ್ಗೆ ಹಾಕಿಟ್ಕೋತೀನಿ, ಇಟ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ತೀನಿ. ಆಮೇಲೆ ಇನ್ನೂ ಒಂದು ಕಾರಣ ಐತೆ ಏನಕ್ಕೆ ನಾವು ಹುರಿದೆ ತಿಟ್ಬಿಡ್ತೀನಿ ಅಂತ. ಈಗ ಒಗ್ಗರಣೆಲಿ ಈರುಳ್ಳಿ ಎಲ್ಲ ಹಾಕ್ತೀವಲ್ವಾ, ಅದ್ರ ಜೊತೆ ಕಡಲೆ ಬೀಜ ಬೆಂದ್ರೆ ಮೆತ್ತಗಾಗ್ಬಿಡುತ್ತೆ. ಹೌದು. ಸೊ ಅದಕ್ಕೆ ನಿಮ್ಗೆ ಕರ್ಮ ಈ ತರ ಮಾಡ್ಕೊಳ್ಳಿ, ಕರ್ಮ ಬೇಡ, ಅದು ಉಂತಿರ್ಬೇಕು ಉಂತಿರ್ಬೇಕು ಮೆತ್ ಮೆತ್ತಿಗಿರ್ಬೇಕು ಅನ್ನೋದಾದ್ರೆ ನೀವು ಒಗ್ಗರಣೆಗೆ ಹಾಕ್ಬೋದು, ಆಯ್ತಾ? ನಾರ್ಮಲಿ ನನ್ನ ಚಿತ್ರಾನ್ನಕ್ಕೂ ಹಿಂಗೆ ಮಾಡೋದು, ಹುರಿದ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಇಲ್ಲದ್ರೆ ಅದೆಲ್ಲ ಈರುಳ್ಳಿ ಹಾಕ್ತೀನಿ ಚಿತ್ರಾನ್ನಕ್ಕೆ, ಸೊ ಎಲ್ಲ ಹಾಕಿದಾಗ ಅದು ಏನಾಗ್ಬಿಡುತ್ತೆ, ಸಾಫ್ಟ್ ಆಗ್ಬಿಡುತ್ತೆ. ನನಗೆ ಒಂಥರ ಸಾಫ್ಟ್ ಆಗಿ ತಿನ್ನಕ್ಕೆ ಇಷ್ಟ ಇಲ್ಲ. ಅವಲಕ್ಕಿನ ಯಾವಾಗ ಸೋಸ್ಬಿಟ್ಟಿದ್ದೀನಿ ಇವಾಗ ನೋಡಿ, ನೀರಲ್ಲಿ ಒಂಚೂರು ಹಿಂಗೆ ಕಟ್ ಮಾಡಿದ್ರೆ ಕಟ್ಟಾಗಬೇಕದು. ನೀವು ಜಾಸ್ತಿ ಹೊತ್ತು ನೆನೆಸ್ಬಿಟ್ರೆ ಅದು ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಆಯ್ತಾ? ಸೊ ಈ ಥರ ಬರಬೇಕು. ಆಮೇಲೆ ಸರಿಯಾಗಿ ಸಿಗಲ್ಲ, ಕಲಸೋಗ್ಬಿಡುತ್ತೆ, ಕಲಸೋಗ್ಬಿಡುತ್ತೆ ಎಲ್ಲ, ಆಯ್ತಾ? ಈ ಥರ ಅವಲಕ್ಕಿ ಅವಲಕ್ಕಿ ಥರ ನಿಮ್ಗೆ ಸಿಗೋದಿಲ್ಲ. ಸೊ ಅದಕ್ಕೆ ಒಂದು ನಿಮಿಷ ನೆನೆದ ಮೇಲೆ ತೊಳೆದಿರಿ, ಫಸ್ಟು ನೆನೆಸಿರಿ, ನೆನೆಸಕ್ಕೆ ಹೆಚ್ಚಾಗಿ ನೀರು ಹಾಕ್ಬೇಡಿ, ಮಟ್ಟಕ್ಕೆ ಒಂದು ಮಟ್ಟಕ್ಕೆ ನೀರು ಹಾಕ್ಕೊಳ್ಳಿ, ನೆನೆಸಿರಿ, ನೆನೆಸಿಟ್ಬಿಟ್ಟು ಮಧ್ಯೆ ಈ ಜಿಗಟ್ ನೋಡಿ, ಅದೊಂಚೂರು ಕಟ್ಟಾಗಬೇಕಷ್ಟೇ, ಆಯಿತಾ? ಅಂತ ಅವಾಗ ಅವಾಗ ಅದನ್ನು ನೀವು ಸೋಸ್ಕೊಳ್ಳಿ. ಸೊ ಈಗ ಇದು ಮಾಡಿದ್ನಲ್ಲ, ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ, ಅದೇ ಪ್ಯಾನ್ಗೆ ಇನ್ನೊಂಚೂರು ಎಣ್ಣೆ ಹಾಕ್ಕೋತೀನಿ. ಈರುಳ್ಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ, ಮತ್ತು ನನಗೆ ಕಡಲೆಬೇಳೆನೂ ಸಿಗಬೇಕು ಬಾಯಿಗೆ ಅವಲಕ್ಕಿ ಜೊತೆ, ಆಯ್ತಾ? ಸೊ ಅದಕ್ಕೆ ಕಡಲೆಬೇಳೆ ಹಾಕೋತಾ ಇದ್ದೀನಿ. ನಮ್ಮ ಅಮ್ಮಂಗೆ ಏನಂದ್ರೆ ಉರಿದಿರೋ ಐಟಮ್ಗಳು ಚೆನ್ನಾಗಿ ಸಿಗಬೇಕು, ಅಲ್ವಾ ಅಮ್ಮ?
ಹಂಗಲ್ಲ, ಬೇಳೆ ಕಾಳು ಇಂಥವೆಲ್ಲ ತಿನ್ಬೇಕು ಕಣಪ್ಪ, ಆಯ್ತಾ? ಅಂಥವೆಲ್ಲ ತಿನ್ಬೇಕು. ಬರೀ ಅನ್ನ ತಿನ್ನೋದು, ಬರೀ ಇನ್ನೊಂದು ಕಾರ್ಬೋಹೈಡ್ರೇಟ್ ಇರೋದು ತಿನ್ನೋದಕ್ಕಿಂತ ಸ್ವಲ್ಪ ಕಾಳುಗಳ ಜೊತೆಲಿ ತಿನ್ನಿ ಅಂತ. ನೆಕ್ಸ್ಟು ನಾನು ಈರುಳ್ಳಿ ಒಂದು ಎರಡು ಮೀಡಿಯಂ ಸೈಜು ಅಥವಾ ಒಂದು ಅಪ್ಪು ಒಂದು ಸಣ್ಣದು ಇತ್ತು ಕುಯ್ಕೊಂಡಿದ್ದೀನಿ. ಒಂದು ಆರಿಯೋಳು ಹಸಿರುಮೆಣ್ಸಿಕಾಯಿ. ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ಭಯಂಕರವಾಗಿ ಖಾರ ತಿಂತಾರೆ. ಉಪ್ಪು ಹುಳಿ ಖಾರ ಚೆನ್ನಾಗಿರಬೇಕು ಅಂತಾರೆ, ಬೈತಾರಿಲ್ದಾರೆ. ನಮ್ಮ ಮನೆಯವರಂತೂ ಒಂದೊಂದ್ಸಲ ಕೈಲಿಯ ಜೊತೆ ಹಸಿರುಮೆಣ್ಸಿಕಾಯಿ ಮೆಣಸುಗಡೆ ತಿಂತಾರೆ. ಸೊ ಅದಕ್ಕೆ ಆದಷ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಅಂತ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಈರುಳ್ಳಿ ಆಮೇಲೆ ತಿನ್ನುವಾಗ ಅಚ್ಚುಕಟ್ಟಾಗಿ ಮಾಡ್ಕೊಂತೀನಿ. ತಿನ್ನುವಾಗ ಅಚ್ಚುಕಟ್ಟಾಗಿ ಮಾಡ್ತೀನಿ. ರುಚಿ ಆಗ್ಬೇಕು ಅಂದ್ರೆ ಎಲ್ಲಾನು ಕಮ್ಮಿ ಆಗ್ತದೆ, ರುಚಿ ಆಗಲ್ಲ. ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಅವಲಕ್ಕಿ ಅರ್ಧದಷ್ಟು ನಾನು ಈರುಳ್ಳಿನೇ ಹಾಕೊಂಡಿದ್ದೀನಿ. ಬೆಂದ್ಮೇಲೆ ಕಾಲು ಭಾಗ ಆಗುತ್ತೆ, ಆಯ್ತಾ? ಸೊ ಹುಳಿಗೆ ನಾನು ಒಂದೊಂದ್ಸಲ ಹುಳಿನೇ ಹಾಕೋದಿಲ್ಲ, ಇಲ್ಲ ಒಂದೊಂದ್ಸಲ ಟೊಮೆಟೊ ಹಾಕ್ತೀನಿ. ನನ್ನ ಮಗ ಇಷ್ಟಪಡಲ್ಲ ಟೊಮೆಟೊನ, ಅದಕ್ಕೆ ಲೆಮನ್ನು ಅರ್ಧ ಓಲ್ಡ್ ಲೆಮನ್ ಇಟ್ಬಿಡ್ತೀನಿ. ಸೊ ಈರುಳ್ಳಿ ಹುರಿವಾಗ್ಲೇ ಉಪ್ಪು ಹಾಕೊಂಡ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಟೇಸ್ಟ್ ಮಾಡಿ ಒಂಚೂರು ಹಾಕ್ಕೊಳ್ಳಿ, ಆಯ್ತಾ? ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿ, ಓಕೆ? ಚೆನ್ನಾಗಿ ಅದು ಫ್ರೈ ಆಗಿ ಈರುಳ್ಳಿ. ನಮ್ಮಮ್ಮಂಗೆ ಏನಂದ್ರೆ ಇಲ್ಲಿ ಹಿಂಗೆ ಇಡ್ಬೋದು ಅಂತ ಗೊತ್ತಿರಲಿಲ್ಲ, ನಾನೇ ಹೇಳ್ಕೊಟ್ಟಿದ್ದು. ಯಾವಾಗಲೂ ಒಂದು ತಟ್ಟೆ ಮಡಿಕೋತಿತ್ತು ಅದಕ್ಕೆ, ಅಲ್ವಮ್ಮ? ಸೈಡ್ಗೆ ಒಂದು ತಟ್ಟೆ ಇಟ್ಕೊಟ್ಟಿದ್ದೆ. ನನ್ನ ಮಗ ಇಟ್ಕೊಟ್ಟು, ಅಮ್ಮ ಇದು ಕೊಟ್ಟಿರೋದೆ ಹಿಂಗೆ ಇಡೋಕ್ಕೆ ಕಣಪ್ಪ ಅಂತ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಆಯ್ತಾ? ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ರೆಡಿ ಮಾಡ್ಕೊಂಡಿದ್ದೀನ, ಅದನ್ನು ಹಾಕ್ಕೊಂಡು ಸ್ವಲ್ಪ ತುರಿತೀನಿ. ಸ್ವಲ್ಪ ಹೊತ್ತಲ್ಲ, ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡು ಅಷ್ಟು ಹುರಿತೀವಿ ಅಷ್ಟೇ, ಆಯಿತಾ? ನೆಕ್ಸ್ಟ್ ಇದಕ್ಕೆ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ ಹೌದು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನೇಳಮ್ಮ, ಏನಪ್ಪ ಎಕ್ಸಾಸ್ಟ್ ಹಾಕೋಕ್ಕಾಗಲ್ಲ ಸೌಂಡಿಗೆ, ಆಯಿತಾ? ಮತ್ತೆ ಒಂದು ಒಗ್ಗರಣೆ ಘಾಟು ಬೇಕಾದ್ರೆ ಒಂಚೂರು ಅರಿಶಿನ ಹಾಕೊಳ್ಳಿ, ಕೇಳೋರು ಅರಿಶಿನ ಹಾಕೋತಾರೆ, ನಾನಿಲ್ಲ ಅರಿಶಿನ ಹಾಕಿಲ್ಲ, ಆಯ್ತಾ? ಒಂಚೂರು ಸಿಮ್ಗೆ ಇಟ್ಕೊಳ್ಳಿ, ಇಟ್ಕೊಂಡು ಆ ಒಗ್ಗರಣೆ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ನೋಡಿ ಒಂಥರ ಚುರುಬುರಿ ಕಂಡಂಗೆ ಕಾಣ್ತಾ ಇಲ್ವಾ? ಏನಕ್ಕೆ ತಿನ್ನಲ್ಲ, ಮಕ್ಕಳು ತಿಂತಾರೆ, ಅದೇ ನಾನು ಅನ್ನೋದು. ಸ್ವಲ್ಪ ಹಾಕುವಾಗ ಸಾಮಾನುಗಳನ್ನ ಇದು ಈರುಳ್ಳಿ ಕಡಲೆಬೇಳೆ ಇವೆಲ್ಲ ಸ್ವಲ್ಪ ಹೆಚ್ಚಾಗಿ ಹಾಕಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ಒಂದು ಅರ್ಧ ನಿಂಬೆ, ಸಿಮ್ಗೆ ಹಾಕಿದ್ದೀನಿ, ಅದು ಹಂಗೆ ಆದದಲ್ಲಿ ಸ್ವಲ್ಪ ಬೇಯಬೇಕು, ಆಯಿತಾ? ನಾನು ಹೇಳಿದ್ನಲ್ಲ ಕಡಲೆ ಬೀಜನ ನಾನು ಕೊನೆಯಲ್ಲಿ ಅದು ಹಾಕ್ತೀನಿ, ಸ್ವಲ್ಪನೇ ಹಾಕಿರ್ತೀನಿ. ಆಮೇಲಿಂದ ಬೇಕಾದವರು ಬೌಲಲ್ಲಿ ಇಟ್ಟಿರ್ತೀನಿ, ಬೇಕಾದವರು ಜಾಸ್ತಿ ಜಾಸ್ತಿ ಜೊತೆಗೆ ಮಿಕ್ಸ್ ಮಾಡ್ಕೊತಾರೆ ಅಷ್ಟೆ. ಸೊ ಲೆಮನ್ ಹಾಕಿದ್ದೀನಿ, ನೀವು ಹುಳಿ ಜಾಸ್ತಿ ಬೇಕು ಅಂದರೆ ಹೆಚ್ಚಾಗಿ ಹಾಕ್ಕೊಳ್ಳಿ ಲೆಮನ್. ನಮ್ಮನೇಲಿ ಜಾಸ್ತಿ ಹುಳಿ ಇಷ್ಟಪಡಲ್ಲ, ಲಿಮಿಟ್ಟಾಗಿದ್ದರಷ್ಟೇ ಇಷ್ಟ ಅವ್ರಿಗೆ. ನೋಡಿ ಹೆಂಗಾಯಿತು ಅವಲಕ್ಕಿ ಉಪ್ಪಿಟ್ಟು ಅಂತಂದರೆ, ಅರಿಶಿನ ಹಾಕಿದರೆ ಇನ್ನೂ ಚೆನ್ನಾಗಿ ಕಂಡಿರೋದು. ಸೊ ಇದಕ್ಕೆ ನಾನು ಒಂದೇ ಒಂಚೂರು ಕಡಲೆ ಬೀಜ ಉದುರಿಸ್ತೀನಿ, ಆಯಿತಾ? ಉದುರಿಸಿರೋದು ನನಗೆ ನಮ್ಮ ಅಪ್ಪಂಗೆ, ಅಪ್ಪ ತಿನ್ನಲ್ಲ ಅಲ್ಲಿದೆ ನೋಡಿ ನಮ್ಮ ಅಮ್ಮಂಗ ಅಲ್ಲ ನಿಮಗೆ. ಸೊ ಇವಾಗ ಒಂದು ನಿಮಿಷ ಮುಚ್ಚಿಡಿ, ಅದು ಅವಲಕ್ಕಿಗೆ ಅದೊಂಚೂರು ಖಾರ ಎಲ್ಲ ಒಂಚೂರು ಉಪ್ಪು ಎಲ್ಲ ಅಬ್ಸರ್ವ್ ಆಗಬೇಕು,
ಇರ್ಕೋಬೇಕು. ಮೋಸ್ಟ್ಲಿ ಉಪ್ಪು ಟೇಸ್ಟ್ ನೋಡಿಲ್ಲ, ಉಪ್ಪು ಸಾಕಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಟೇಸ್ಟ್ ನೋಡಿದಾಗ ಇರ್ತೀನಿ. ಓಕೆ, ಅಷ್ಟೇ. ಉಪ್ಪು ಹುಳಿ ಖಾರ ಸೂಪರ್ ಆಗಿರ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಟೇಸ್ಟ್. 2 ನಿಮಿಷ ಆದ್ಮೇಲೆ, 1 ನಿಮಿಷ ಆದ್ಮೇಲೆ ಆಫ್ ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ಟೇಸ್ಟ್ ನೋಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತ ಟೇಸ್ಟ್. ದೋಸೆ ತಡಿ. ಓಕೆ, ಈಗ ಟೇಸ್ಟ್ ನೋಡ್ತೀನಿ ಹೆಂಗಿದೆ. ಎಲ್ಲ ಸರಿಯಾಗಿದೆ, ಹುಳಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಒಂದು 2 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿನ್ನಿ, ಯಾಕಂದ್ರೆ ಹುಳಿ ಉಪ್ಪು ಎಲ್ಲ ಆ ಅವಲಕ್ಕಿ ಬೀಳ್ಬೇಕು, ಇದು ಅಬ್ಸರ್ವ್ ಮಾಡ್ಕೋಬೇಕು. ಗೊತ್ತಾ, ಈಗ ರುಚಿ ರುಚಿಯಾಗಿ ಮಾಡಿ, ಬೇಗ ಆಗುತ್ತೆ ಇಲ್ಲ ಅವಲಕ್ಕಿ ಉಪ್ಪಿಟ್ಟು. ಆಯ್ತಾ, ರುಚಿ ರುಚಿಯಾಗಿ ಮಾಡಿಕೊಂಡು ತಿನ್ನಿ. ಟೇಸ್ಟ್ ಆಗಿದೆ ಇದು, ಉಪ್ಪು ಎಲ್ಲ ಕರೆಕ್ಟಾಗಿದೆ. ತಿನ್ನಿ, ಅಡುಗೆ ಮಾಡಿ ತಿನ್ನಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋ ಶೇರ್ ಮಾಡಿ, ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಂದು ಮಾತು ಹೇಳೋದು ಮರ್ತ್ಬಿಟ್ಟೆ, ನನಗೆ ಎಲ್ಲರೂ ಹೊರಗಡೆ ಹೋಗಿರೋ ಕಡೆ ಅಂದ್ರೆ ದೇವಸ್ಥಾನ, ಹೋಟ್ಲು, ಹಿಂಗೆ ಎಲ್ಲೆಲ್ಲರೂ ಓಡಾಡುವಾಗ ಜನ ನನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಏನೇ ಒಂದು ಕಮೆಂಟ್ ಇದ್ರು ಹಾಕಿ, ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.